हर घर तिरंगा घर घर तिरंगा ಘೋಷಣೆಯನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಸ್ವಾತಂತ್ರ್ಯೋತ್ಸವದ 75ನೇ ಅಮೃತ ಮಹೋತ್ಸವವನ್ನು ಭಾರತ ಆಚರಣೆ ಮಾಡ್ತಾ ಇದೆ. ಈ ತಿರಂಗಕ್ಕಾಗಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ, ಜೈಲು ಸೇರಿದ್ದಾರೆ, ನೇಣುಗಂಬ ಏರಿದ್ದಾರೆ. ಭಾರತ ಸ್ವಾತಂತ್ರ್ಯ ಆಗಬೇಕು, ನಮ್ಮ ತ್ರಿವರ್ಣ ಧ್ವಜ ಭಾರತದಲ್ಲಿ ಹಾರಾಡಬೇಕು, ಕೆಂಪುಕೋಟೆಯಲ್ಲಿ ಹಾರಾಡಬೇಕು, ಇದು ನಮ್ಮ ಅಪೇಕ್ಷೆ ಆಗಿತ್ತು. ಅವರೆಲ್ಲರ ತ್ಯಾಗದ ಬಲಿದಾನದ ಪರಿಣಾಮವಾಗಿ ಇವತ್ತು ಭಾರತದಲ್ಲಿ ನಾವೆಲ್ಲರೂ ಕೂಡ ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡುವಂಥದ್ದು ಮತ್ತು ತ್ರಿವರ್ಣ ಧ್ವಜನ ಆರಿಸುವಂಥ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ 75ನೇ ವರ್ಷದಲ್ಲಿ ಅವರೆಲ್ಲರನ್ನ ನೆನಪು ಮಾಡ್ಕೋಬೇಕು. ಪ್ರತಿ ಮನೆಯಲ್ಲಿ ಮತ್ತು ಮನದಲ್ಲಿ ತ್ರಿವರ್ಣ ಧ್ವಜ ಹಾರಾಡಬೇಕು. ಕೇವಲ ಮನೆಯಲ್ಲಿ ಹಾರಾಡಿದರೆ ಸಾಲದು, ನಮ್ಮ ಅಪೇಕ್ಷೆ ಇರುವಂಥದ್ದು ಪ್ರತಿಯೊಬ್ಬರ ಮನದಲ್ಲಿ ಕೂಡ ತ್ರಿವರ್ಣ ಧ್ವಜ ಹಾರಾಡಬೇಕು. ತ್ರಿವರ್ಣ ಧ್ವಜ ಯಾವುದೇ ಜಾತಿಯ ಸಂಕೇತ ಅಲ್ಲ, ಧರ್ಮದ ಸಂಕೇತ ಅಲ್ಲ. ತ್ರಿವರ್ಣ ಧ್ವಜ ಭಾರತೀಯರ ಸ್ವಾಭಿಮಾನದ ಒಂದು ಸಂಕೇತ. ಈ ತ್ರಿವರ್ಣ ಧ್ವಜವನ್ನು ಇವತ್ತು ನಮ್ಮ ಯುವಕರು, ಯುವತಿಯರು, ಮಕ್ಕಳು ವಯಸ್ಸಿನ ಮಿತಿಯನ್ನು ಮೀರಿ ಇಡೀ ದೇಶದಲ್ಲಿ ಅದನ್ನು ಇಟ್ಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಇಂಥ ಒಂದು ಅವಕಾಶವನ್ನು ಪ್ರಧಾನಿಯವರು ನಮಗೆ ಮಾಡಿಕೊಟ್ಟಿದ್ದಾರೆ. ಹಲವಾರು ನಿಬಂಧನೆಗಳು ರಾಷ್ಟ್ರಧ್ವಜವನ್ನು ಹಾರಿಸೋಕ್ಕೆ ಇದ್ದವು. ರಾತ್ರಿ ಹೊತ್ತಲ್ಲೇ ಹಾರಿಸಬಾರ್ದು, ಕೇವಲ ಬಟ್ಟೆಯ ಧ್ವಜವನ್ನು ಮಾತ್ರ ಹಾರಿಸಬೇಕು, ಇಂಥದೇ ಅದಕ್ಕೆ ನಿಬಂಧನೆಗಳನ್ನು ಕೆಲವನ್ನು ತೆಗೆದು ಹಾಕಿ ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಯಾರು ಯಾವುದೇ ಜಾಗದಲ್ಲಿ ಯಾವುದೇ ರೀತಿಯ ಮತ್ತು ರಾತ್ರಿ ಹಗಲು ಈ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸ್ಬೋದು ಅನ್ನುವಂಥ ಅವಕಾಶವನ್ನು ಇವತ್ತು ಕೇಂದ್ರ ಸರ್ಕಾರ ಕಾನೂನಿನ ಮೂಲಕ ದೇಶದ ಜನಕ್ಕೆ ಕೊಟ್ಟಿದೆ. ನನಗೆ ವಿಶ್ವಾಸ ಇದೆ, ಜಾತಿಯನ್ನು ಹೊರತುಪಡಿಸಿ, ಧರ್ಮವನ್ನು ಹೊರತುಪಡಿಸಿ, ಪಾರ್ಟಿ ಬಂಧನಗಳನ್ನು ಹೊರತುಪಡಿಸಿ ಈ ದೇಶದ ಎಲ್ಲರ ಮನೆಗಳಲ್ಲಿ ಕೂಡ ತ್ರಿವರ್ಣ ಧ್ವಜ ಹಾರಾಡುತ್ತೆ, ಹಾರಾಡಬೇಕು. ಮತ್ತು ದೇಶಭಕ್ತಿಯ ಮರುಪೂರಣ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಯುವಜನಾಂಗಕ್ಕೆ ಆಗಬೇಕು, ಈ ಮೂಲಕ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಇಷ್ಟರ ಮೇಲೂ ರಾಷ್ಟ್ರಧ್ವಜದ ವಿಚಾರದಲ್ಲೂ ಕೂಡ ಟೀಕೆ ಮಾಡ್ತಾರೆ ಅಂದರೆ ಅವರ ಮನಸ್ಸು ಕಲುಷಿತಗೊಂಡಿದೆ, ಅತ್ಯಂತ ನೀಚತನಕ್ಕೆ ಹೋಗಿದೆ, ದೇಶಭಕ್ತಿಯ ಭಾವನೆ ಅವರ ಮನಸ್ಸಿನಲ್ಲಿ ಇಲ್ಲ. ಇದನ್ನೇ ಹೇಳಬೇಕು ಬಿಟ್ಟರೆ ಬೇರೇನೇ ಹೇಳಲ್ಲ. ಯಾಕಂದರೆ ನಾನು ಹೇಳಿದೆ, ರಾಷ್ಟ್ರ ಧ್ವಜಕ್ಕೆ ಪ್ರತಿಯೊಂದು ಪಾರ್ಟಿಗೂ ಪಾರ್ಟಿಯ ಧ್ವಜ ಇದೆ. ಪಾರ್ಟಿಯ ಧ್ವಜ ಕೂಡ ಅದು ಚುನಾವಣೆ ಕಾಲದಲ್ಲಿ ಅದರ ಬಗ್ಗೆ ನಾವು ಮಾತಾಡಬೇಕು. ಬಾಕಿ ಟೈಮಲ್ಲಿ ನಾವು ಎಲ್ಲರ ಸರ್ಕಾರ, ಒಂದು ಸರ್ಕಾರ ಅಂತಂದರೆ ಅದು ಕೇವಲ ಒಂದು ಪಕ್ಷದ ಸರ್ಕಾರ ಅಲ್ಲ, ಎಲ್ಲರ ಸರ್ಕಾರ. ಆದರೆ ತ್ರಿವರ್ಣ ಧ್ವಜ ಭಾರತೀಯರ ಸ್ವಾಭಿಮಾನದ ಪ್ರಶ್ನೆ. ಅದು ನಮ್ಮ ಸೈನಿಕರು ಇವತ್ತು ಆ ಧ್ವಜಕ್ಕಾಗಿ ಹೋರಾಟ ಮಾಡ್ತಾರೆ. ನಮ್ಮ ಗಡಿಗಳಲ್ಲಿ ಆ ಧ್ವಜವನ್ನು ಹಿಡ್ಕೊಂಡೇ ಪ್ರಾಣತ್ಯಾಗ ಮಾಡ್ತಾ ಇರುವಂಥ ಸಾವಿರಾರು ಸೈನಿಕರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರೆಲ್ಲರಿಗೆ ನಾವು ಗೌರವ ಕೊಡೋದು ಹೇಗೆ ಅಂದರೆ ಈ ಧ್ವಜದ ಮೂಲಕ. ಪಾರ್ಟಿಯನ್ನು ಹೊರತುಪಡಿಸಿ ದಯಮಾಡಿ ಗೌರವ ಕೊಡಿ. ಯಾವುದೇ ರಾಜಕೀಯ ಮಾತುಗಳು ಅಥವಾ ರಾಜಕೀಯ ವಿರೋಧ, ದ್ವೇಷ ನಿಮಗೆ ಗೌರವ ತರೋದಿಲ್ಲ, ನಿಮ್ಮ ಪಾರ್ಟಿಗೂ ಗೌರವ ತರೋದಿಲ್ಲ. ಜನಾಂದೋಲನ ಆಗಿತ್ತು, ಎಲ್ಲ ಜಾತಿ ವರ್ಗದ, ಎಲ್ಲ ಮತಭೇದ ಇರುವಂಥ, ಎಲ್ಲ ಧರ್ಮದ ಜನ ಸ್ವಾತಂತ್ರ್ಯೋತ್ಸವದ ಆಂದೋಲನ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಡಿಯಲ್ಲೇ ಹೋರಾಟವನ್ನು ಮಾಡಿದರು. ಮಹಾತ್ಮ ಗಾಂಧೀಜಿಯವರು ಅವತ್ತೇ ಹೇಳಿದರು, ಈ ಕಾಂಗ್ರೆಸ್ಸು ಸ್ವಾತಂತ್ರ್ಯ ಹೋರಾಟಕ್ಕೆ ಮಾತ್ರ ಆಗಿದ್ದು, ಇದನ್ನು ವಿಸರ್ಜನೆ ಮಾಡಿ ಅಂತೇಳಿ. ಆದರೆ ನಂತರ ಆಡಳಿತಕ್ಕೆ ಬಂದಂಥ ವ್ಯಕ್ತಿಗಳು ಅದೇ ಕಾಂಗ್ರೆಸ್ಸನ್ನು ಇಟ್ಕೊಂಡು ಅದಕ್ಕೆ ಅಜ್ಜನೆಟ್ಟ ಆಲದ ಮರಕ್ಕೆ ನೇತು ಹಾಕ್ಕೊಂಡು ಇವತ್ತು ಕಾಂಗ್ರೆಸ್ಸಿನ ನಿಜವಾದ ಮೂಲಭೂತ ಕಾಂಗ್ರೆಸ್ಸನ್ನು ಹಾಳು ಮಾಡಿದೆ. ಇವತ್ತು ಅವರು ನಮಗೆ ಬುದ್ಧಿ ಹೇಳ್ತಾ ಇದ್ದಾರೆ, ಆರ್ ಎಸ್ ಎಸ್ ಬಿ ಜೆ ಪಿಗೆ ಬುದ್ಧಿ ಹೇಳುವಂಥ ಮಟ್ಟಕ್ಕೆ ಅವರು ಬಂದಿದ್ದಾರೆ. ಆರ್ ಎಸ್ ಎಸ್ ಬಗ್ಗೆ ನಿರಂತರವಾದಂಥ ವಿರೋಧವನ್ನು ವ್ಯಕ್ತ ಮಾಡಿ ಹಲವಾರು ರೀತಿಯ ಕಾನೂನಾತ್ಮಕ ಕ್ರಮವನ್ನು ಕೂಡ ಹಿಂದೆ ಕೈಗೊಂಡಿದ್ದರು. ಆದರೆ ಅವರು ಫೇಲ್ ಆಗಿದ್ದಾರೆ. ಇವತ್ತು ಅದರ ಬಗ್ಗೆ ಕಮೆಂಟ್ ಮಾಡುವಂಥ, ನೀವು ರಾಷ್ಟ್ರಧ್ವಜನ ಹಾಕ್ತೀರಾ ಅನ್ನುವಂಥ ಕ್ಷುಲ್ಲಕ ಮಾತುಗಳನ್ನು ಹೇಳ್ತಾ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರುವಂಥದ್ದು ಈ ರಾಷ್ಟ್ರದ ರಕ್ಷಣೆಗಾಗಿ, ಈ ರಾಷ್ಟ್ರದ ಉಳಿವಿಗಾಗಿ, ಈ ದೇಶಭಕ್ತಿಯನ್ನು ಪ್ರೇರೇಪಣೆಗೊಳಿಸುವುದಕ್ಕಾಗಿ. ಇವತ್ತು ನಾವೇನಾದರೂ ದೇಶಭಕ್ತಿಯ ಪ್ರೇರಣೆಯನ್ನು ಪಡೆದಿದ್ರೆ ಅದಕ್ಕೆ ಆರ್ ಎಸ್ ಎಸ್ ಕಾರಣ. ಆರ್ ಎಸ್ ಎಸ್ಸಿಗೆ ಪಾಠವನ್ನು, ರಾಷ್ಟ್ರಭಕ್ತಿಯ ಪಾಠವನ್ನು ಕಾಂಗ್ರೆಸ್ ಕಲಿಸುವಂಥ ಅಗತ್ಯ ಇಲ್ಲ. ಯಾರು ವಿದೇಶದ ಜೊತೆ ಕೈ ಜೋಡಿಸ್ತಾರೆ, ಯಾರು ಚೀನಾ ಜೊತೆ ಕೈ ಜೋಡಿಸ್ತಾರೆ, ಯಾರು ಪಾಕಿಸ್ತಾನ ಜೊತೆ ಕೈ ಜೋಡಿಸ್ತಾರೆ ಅಲ್ಲಿ ಹೋಗಿ ಭಾಷಣ ಮಾಡ್ತಾರೆ, ಯಾರು ಇಟಲಿ ಮತ್ತು ಯುರೋಪಿನಲ್ಲಿ ಹೋಗಿ ಭಾರತವನ್ನು ಅವಹೇಳನ ಮಾಡ್ತಾರೆ, ಅಂಥವರಿಂದ ಪಾಠ ಕಲಿಯುವಂಥ ಅಗತ್ಯ ಇಲ್ಲ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಚಾಲೆಂಜ್ ಹಾಕಿದ್ರಿ, ನೀವು ತ್ರಿವರ್ಣ ಧ್ವಜವನ್ನು ಡಿ ಪಿಯಲ್ಲಿ ಹಾಕ್ತೀರಾ ಅಂತ ಹೇಳಿ.
ನೀವು ಚಾಲೆಂಜ್ ಹಾಕುವಂಥ ಪ್ರಶ್ನೆನೇ ಇಲ್ಲ, ಯಾಕಂದರೆ ನಮ್ಮ ಮೈ ಮತ್ತು ಮನಸ್ಸಿನಲ್ಲಿ ಆರ್ಎಸ್ಎಸ್ನ ತಲೆ ಮನಸ್ಸು ಹೃದಯ ಎಲ್ಲದರಲ್ಲಿ ಕೂಡ ರಾಷ್ಟ್ರಭಕ್ತಿ ಇದೆ, ತ್ರಿವರ್ಣ ಧ್ವಜ ಇದೆ. ಅದಕ್ಕೆ ನಾನು ಹೇಳಿದೆ ಕೇವಲ ಮನೆಯಲ್ಲಿ ಹಾರಾಡೋದಲ್ಲ, ಮನಸ್ಸಲ್ಲಿ ಹಾರಾಡಬೇಕು ತ್ರಿವರ್ಣ ಧ್ವಜ ಅಂಥೇಳಿ. ಅದಕ್ಕಾಗಿ ಕಾಂಗ್ರೆಸ್ ಇಂಥ ಕ್ಷುಲ್ಲಕ ಮಾತನ್ನು ಬಿಟ್ಟು ನೀವು ದೇಶಭಕ್ತಿಯ ಪಾಠವನ್ನು ಕಲಿಯಿರಿ ಅನ್ನುವಂಥದ್ದನ್ನು ನಾನು ಆಗ್ರಹ ಮಾಡ್ತೀನಿ.